ಕಾಡಿನಲ್ಲಿ ಎಲ್ಲಾ ಕಡೆ ಗೌಜು ಗದ್ದಲ ಶುರುವಾಗಿತ್ತು. ಸ್ವಲ್ಪ ಹೊತ್ತಿನ ಮುಂಚೆ ಶಿಕಾರಿಗಳು ಕಾಡಿನ ಕೆಲವು ಪ್ರಾಣಿಗಳನ್ನು ಬಂಧಿಸಿ ಹೊತ್ತೊಯ್ದಿದ್ದರು. ಆ ಕಾರಣದಿಂದಾಗಿ ಸಿಂಹ ಕೆಂಡಮಂಡಲವಾಗಿತ್ತು. ನನ್ನ ರಾಣಿಯನ್ನು ಕರೆದುಕೊಂಡು ಹೋಗಿದ್ದಾರೆ. ನಾನು ಭವಾನಿ ಮಾತೆ ಮೇಲೆ ಆಣೆ ಮಾಡ್ತೀನಿ, ಅವರು ಎಲ್ಲೇ ಬಚ್ಚಿಟ್ಕೊಂಡ್ರು ನಾನು ಅವರನ್ನು ಅಲ್ಲಿಂದ ಹುಡುಕಿ ಎಳೆದು ತಂದೆ ತರುತ್ತೇನೆ. ಮದಶಾ ಸಿಂಗ್, ನಾನು ಕೇಳಪಟ್ಟೆ ಅವರು ನಿಮ್ಮ ರಾಣಿಯನ್ನು ಪಾಕಿಸ್ತಾನಕ್ಕೆ ಕರೆದೊಯ್ದಿದ್ದಾರೆ ಅಂತ. ಏನು, ನನ್ನ ರಾಣಿಯನ್ನು ಪಾಕಿಸ್ತಾನಕ್ಕೆ ಕೊಂಡೊಯ್ದಾರಾ? ಬಲ್ಲೋ, ಇಲ್ಲಿವರೆಗೂ ನಾವು ಹೇಳ್ತಿದ್ವಿ ರಕ್ತ ಕೇಳಿದ್ರು ನಾವು ಕೊಡ್ತೀವಿ, ಆದರೆ ಕಾಶ್ಮೀರ್ ಕೇಳಿದ್ರೆ ಕೊಲ್ತೀವಿ ಅಂತ. ನಾನೀಗ ಪ್ರಮಾಣ ಮಾಡ್ತಿದ್ದೇನೆ, ಎಲ್ಲಿವರೆಗೂ ನನ್ನ ರಾಣಿಯನ್ನು ಪಾಕಿಸ್ತಾನದಿಂದ ಕರೆತರುವುದಿಲ್ಲವೋ ಅಲ್ಲಿ ತನಕ ನಾನು ಈ ಕಾಡಿಗೆ ಹೆಜ್ಜೆ ಇಡುವುದಿಲ್ಲ. ಮಾತೆ ಭವಾನಿಯ ಮೇಲೆ ಆಣೆ. ಆಣೆ ಮಾಡಿ ಸಿಂಹ ಪಾಕಿಸ್ತಾನಕ್ಕೆ ಹೊರಡಲು ಸಿದ್ಧವಾಗುತ್ತದೆ. ಸ್ವಲ್ಪ ದಿನಗಳ ನಂತರ ಸಿಂಹವು ಪಾಕಿಸ್ತಾನದ ಬಾರ್ಡರ್ ತಲುಪುತ್ತದೆ. ಅಲ್ಲಿ ಪಾಕಿಸ್ತಾನದ ಸೈನಿಕರು ಕಾವಲು ಕಾಯುತ್ತಿದ್ದರು. ಓಯ್ ಅಬ್ದುಲ್ ಖಾನ್, ನಾನು ಕೇಳ್ಪಟ್ಟೆ ಹಿಂದೂಸ್ತಾನದವರು ಕಾಡಿಗೋಸ್ಕರ ಚಿರತೆಯನ್ನು ಖರೀದಿಸಿದ್ದಾರಂತೆ. ಆದ್ರೆ ನಾವು ಪಾಕಿಸ್ತಾನದವರು ನಮ್ಮನೆ ಕಾವಲಿಗೋಸ್ಕರ ಸಿಂಹ ಖರೀದಿಸಿದೀವಿ. ಸಿಂಹನ ಖರೀದಿಸಿದ್ರಾ? ಯಾರು? ಅಶ್ರಫ್ ಅಲಿ ಅವರು ಇವತ್ತೇ ಹೊಸ ಸಿಂಹ ಖರೀದಿ ಮಾಡಿದ್ದಾರೆ ಮಿಯಾ. ಮಾಶಾ ಅಲ್ಲಾ, ಮಾಶಾ ಅಲ್ಲಾ. ಅರೆ ದಡ್ ನನ್ ಮಕ್ಕಳ, ಸಿಂಹಿಣಿಯನ್ನು ಕರೆ ಒಯ್ಯಲು ಸಿಂಹರಾಜ ಪಾಕಿಸ್ತಾನಕ್ಕೆ ಹೆಜ್ಜೆ ಇಟ್ಟಿದ್ದಾನೆ. ನಿಮ್ಗೆ ಧೈರ್ಯ ಇದ್ರೆ ಇವತ್ತು ನನ್ನಿಂದ ತಪ್ಪಿಸ್ಕೊಳ್ಳಿ. ಮತ್ತೆ ಸಿಂಹ ಆಕ್ರಮಣ ಮಾಡಿ ಅವರಿಬ್ಬರನ್ನು ಗಾಯಗೊಳಿಸಿದ ಸಿಂಹ ಪಾಕಿಸ್ತಾನದ ಒಳಗೆ ಹೋಗುತ್ತದೆ. ಆಗ ಗಾಯಗೊಂಡ ಅಫ್ಜಲ್ ಖಾನ್ ಕಮಾಂಡರ್ಗೆ ಸಂದೇಶ ರವಾನಿಸುತ್ತಾನೆ. ಡೆಲ್ಟಾ ಟು ಆಲ್ಫಾ, ಡೆಲ್ಟಾ ಟು ಆಲ್ಫಾ, ಸಾಬ್ ಅಫ್ಜಲ್ ಖಾನ್ ಮಾತಾಡ್ತಿರೋದು ಸಾಬ್. ಹಿಂದೂಸ್ತಾನದ ಒಂದು ಸಿಂಹ ನಾವಿಬ್ಬರು ಸೈನಿಕರನ್ನು ಗಾಯಗೊಳಿಸಿ ಅಶ್ರಫ್ ಅಲಿ ಮನೆಯ ಬಳಿಗೆ ಹೋಗಲು ಇಲ್ಲಿಗೆ ಬಂದಿದೆ. ಓವರ್ ಅಂಡ್ ಔಟ್. ನಡೆಯುತ್ತಾ ಸಿಂಹ ಬಾರ್ಡರ್ಗೆ ಹತ್ತಿರವಿದ್ದ ಹಳ್ಳಿಯನ್ನು ಸಮೀಪಿಸುತ್ತದೆ. ಆಗ ಅಲ್ಲಿ ನೋಡುತ್ತದೆ ಕೆಲವು ಆತಂಕವಾದಿಗಳು ಚಿಕ್ಕ ಮಗುವನ್ನು ಬಂಧಿಸಿ ಇಟ್ಟಿರುತ್ತಾರೆ. ಅಮ್ಮನನ್ನ ಕಾಪಾಡಿ, ಅಮ್ಮನನ್ನ ಕಾಪಾಡಿ, ಅಮ್ಮನನ್ನ ಕಾಪಾಡಿ. ನನ್ನ ಮಗು ಜೀವಂತವಾಗಬೇಕಿದ್ರೆ ನನಗೆ 10 ಲಕ್ಷ ರೂಪಾಯಿ ಕೊಡು, ಇಲ್ಲ ಅಂದ್ರೆ ಮಗುವನ್ನ ಸಾಯಿಸ್ಬಿಡ್ತೇನೆ. ಓ ಅಲ್ಲ, ಇವರಿಂದ ನನ್ನ ಮಗುನ ಕಾಪಾಡು, ನಾವು ಬಡವರು, ಇಷ್ಟೊಂದು ಹಣ ನಾವು ಎಲ್ಲಿಂದ ತರೋಣ? ಹಣ ಇಲ್ದಿದ್ರೆ ಹಣದ ವ್ಯವಸ್ಥೆ ಮಾಡೋ, ಮತ್ತೆ ಹಣದ ವ್ಯವಸ್ಥೆ ಆದ ನಂತರ ತಿಳಿಸು, ಆಗ ನಿನ್ನ ಮಗನನ್ನು ನಿನ್ನ ಬಳಿ ತಲುಪಿಸ್ತೇವೆ. ಅಲ್ಲಿಯ ತನಕ ಇವನು ನಮ್ಮ ಜೊತೆಯಲ್ಲಿರುತ್ತಾನೆ ನಿನ್ನ ಅಡಮಾನವಾಗಿ. ಓ ಅಲ್ಲ, ಯಾರಾದ್ರೂ ನನ್ನ ಮಗುನ ಕಾಪಾಡಿ, ಅಲ್ಲ ಏನಾದ್ರೂ ಪವಾಡ ಮಾಡಿ ನನ್ನ ಮಗುನ ಈ ಕೆಟ್ಟ ಜನರಿಂದ ಕಾಪಾಡು. ಓ ಅಲ್ಲ, ಏನಾದ್ರೂ ಪವಾಡ ಮಾಡು. ಅಯ್ಯೋ ದಡ್ಡ ಶಿಕಾಮಣಿ, ಜೀವದ ಮೇಲೆ ಆಸೆ ಇದ್ರೆ ಮಗುನ ಬಿಟ್ಬಿಡು. ಯಾರು ಸಾಯಿಸ್ತಾರೆ ನನ್ನ? ನೀನಾ? ಹೇಯ್, ನಾನು ಅಶ್ರಫ್ ಅಲಿಯ ಘುರ್ಕ. ನಿನಗೆ ಗೊತ್ತಾ ಅಶ್ರಫ್ ಅಲಿ ಯಾರು ಅಂತ? ಬಹುಶಃ ನಿನಗೆ ತಾರಾ ಸಿಂಗ್ ಗೊತ್ತಿಲ್ಲ ಅನ್ಸುತ್ತೆ. ತಾರಾ ಸಿಂಗ್ ಅಶ್ರಫ್ ಅಲಿ ಮಗಳ ಮನೆಗೆ ನುಗ್ಗಿ ನಿಮ್ಮೆಲ್ಲರನ್ನು ಅಲ್ಲಿ ಕೂಡಿ ಹಾಕಿ ಅಲ್ಲಿದ್ದ ಬಿದಿರನ್ನು ಹಾಗೂ ಹ್ಯಾಂಡ್ ಪಂಪ್ ಎಲ್ಲವನ್ನು ನಾಶ ಮಾಡಿತ್ತು. ನೆನ್ಪಾಯ್ತಾ? ಆ ಹಿಂದೂಸ್ತಾನಿನಾ? ಹಾ, ಅವನು ಒಬ್ಬ ಹಿಂದೂಸ್ತಾನಿ, ಮತ್ತೆ ನಾನು ಕೂಡ ಹಿಂದೂಸ್ತಾನಿ. ಅವನಿಗೆ ಎಷ್ಟು ಧೈರ್ಯ ಇತ್ತೋ ನನಗೂ ಕೂಡ ಅಷ್ಟೇ ಧೈರ್ಯ ಇದೆ. ನಿಂಗೆ ಕೊನೆ ಅವಕಾಶ ಕೊಡ್ತೀನಿ, ಜೀವದ ಮೇಲೆ ಆಸೆ ಇದ್ರೆ ಮಗುನ ಇಲ್ಲೇ ಬಿಟ್ಟು ಓಡಿ ಹೋಗು. ಒಣ, ಈ ಹಿಂದೂಸ್ತಾನಿಗಳಿಗೆ ತುಂಬ ಧೈರ್ಯ ಇದೆ, ಅವ್ರು ಏನು ಬೇಕಾದರೂ ಮಾಡ್ತಾರೆ, ಹಣ ಮತ್ತೆ ಸಂಪಾದಿಸ್ಬೋದು. ಒಂದು ವೇಳೆ ಪ್ರಾಣ ಹೋದ್ರೆ ಎಲ್ಲಿಂದ ತರ್ತೀಯ ಮಿಯಾ? ನೀನು ಸರಿಯಾಗಿ ಹೇಳ್ತಿದ್ಯಾ ಮೊಮೆನ್ ಖಾನ್, ಇಲ್ಲಿಂದ ಓಡೋಗೋದೆ ನಮಗೆ ಒಳ್ಳೇದು. ಇಬ್ಬರು ಬಂಧಿಸಿದ್ದ ಮಗುವನ್ನು ಬಿಟ್ಟು ಅಲ್ಲಿಂದ ಓಡಿ ಹೋಗುತ್ತಾರೆ. ಮಾತೆ, ಕರೆದುಕೊಳ್ಳಿ ನಿಮ್ಮ ಪುತ್ರನನ್ನು. ತಾಯಿ ಮಗುವನ್ನು ಪಡೆದು ಸಿಂಹಕ್ಕೆ ಆಶೀರ್ವದಿಸುತ್ತಾಳೆ. ಸಿಂಹ ಮುಂದುವರೆಯುತ್ತದೆ. ಆ ಕಡೆ ಅಶ್ರಫ್ ಅಲಿ ಮನೆಯಲ್ಲಿ ಕೈಯಲ್ಲಿ ಚಾಟಿ ಹಿಡಿದ ಟ್ರೈನರ್ ಸಿಂಹಿಣಿಗೆ ಟ್ರೈನಿಂಗ್ ಕೊಡುತ್ತಿರುತ್ತಾನೆ. ಜಂಪ್ ಜಂಪ್. ಏ ಹುಡುಗ, ಒಳ್ಳೆ ಸಿಂಹಿಣಿಗೆ ಹಿಡ್ಕೊ ಬಂದಿದ್ಯಾ. ಈಗ ಒಂದು ಸಿಂಹಕ್ಕೆ ನಾವು ತಂದು ಬಿಟ್ರೆ 2 ಜೋಡಿಯಾಗೆ ಇರ್ತವೆ. ಇನ್ನೊಂದು ಕಡೆಗೆ ಸಿಂಹ ಸಿಂಹಿಣಿಯನ್ನು ಕಾಪಾಡಲು ಅಶ್ರಫ್ ಅಲಿಯ ಮನೆಯ ದಾರಿ ಹಿಡಿದು ಹೋಗುತ್ತಿರುತ್ತದೆ. ಆಗ ಅದನ್ನು ರಸ್ತೆಯಲ್ಲಿ ಪಾಕಿಸ್ತಾನದ ಸೈನಿಕರು ತಡೆಯುತ್ತಾರೆ. ಏ ನಾಯಿ, ನಿಂತ್ಕೋ, ನಿನ್ಗೆ ಎಷ್ಟು ಧೈರ್ಯ ಇದೆ ನಮ್ಮ ಕಣ್ ತಪ್ಪಿಸಿ ಇಲ್ಲಿವರೆಗೂ ಬಂದಿದ್ಯಾ? ಕಣ್ ತಪ್ಪಿಸಿರೋದಕ್ಕೆ ನೀನಿನ್ನ ಬದುಕಿರೋದು, ಇನ್ನ ನೀನು ಮೇಲ್ ಹೋಗಿಲ್ಲ. ಮತ್ತೆ ಧೈರ್ಯದ ವಿಷಯಕ್ಕೆ ಬಂದ್ರೆ ನಿನ್ನ ಇಲ್ಲಿಂದ ಮೇಲಕ್ಕೆ ಕಳ್ಸೋ ಧೈರ್ಯ ನನಗಿದೆ, ಅರ್ಥ ಆಗ್ತಿದ್ಯಾ ನಿಂಗೆ? ಅರೆ ಬಾಯಿ ಮುಚ್ಚೋ ಸಿಂಹದ ಮಗನೇ, ನೀನಿನ್ನ ತುಂಬಾ ಧೈರ್ಯಶಾಲಿ ಅನ್ಕೊಂಡಿದ್ಯಾ? ಏ ಹಿಡೀರೋ ಇದನ್ನ, ಮತ್ತೇನಾದ್ರೂ ಬುದ್ಧಿ ಉಪಯೋಗಿಸಿದ್ರೆ ಎಲ್ಲಾ ಗುಂಡನ್ನು ಇದರ ದೇಹದೊಳಗೆ ನುಗ್ಗಿಸಿ ಪಾಕಿಸ್ತಾನಿ ಸೈನಿಕರು ಸಿಂಹವನ್ನು ವಶಪಡಿಸಿಕೊಳ್ಳುತ್ತಾರೆ ಮತ್ತದನ್ನು ಪಂಜರದಲ್ಲಿ ಬಂಧಿಸಿ ಅಶ್ರಫ್ ಅಲಿ ಮನೆಗೆ ತರುತ್ತಾರೆ. ನಮಸ್ಕಾರ ಜನಾಬ್, ಈ ಹಿಂದೂಸ್ತಾನದ ನಾಯಿ ನಮ್ಮ ದೇಶಕ್ಕೆ ನುಗ್ಗಿ ಬಂದಿದೆ. ಇದು ನಿಮ್ಮ ಸಿಂಹಿಣಿಯ ಜೊತೆಗಾರ ಮತ್ತೆ ಹೇಳ್ತಿದೆ ಇದಕ್ಕೆ ನಮ್ಮನ್ನ ಸಾಯಿಸೋಷ್ಟು ಧೈರ್ಯ ಇದೆ ಅಂತ. ನಮ್ದಕ್ಕೆ ಮನೆಗೆ ನಾವು ನಾಯಿಯ ಬದಲು ಸಿಂಹಾಗೆ ಸಾಕ್ತಿದ್ದೇವೆ. ಹಾಗಾಗಿ ನಮ್ದಕ್ಕೆ ಮನೆಯಲ್ಲಿ ಇದರ ಬೆಲೆ ನಾಯಿಯಷ್ಟೇ ಇದೆ. ಇದಕ್ಕೆ ನಂಬಿಕೆಗೆ ಬಂದಿಲ್ಲ ಅಂದ್ರೆ ಇದನ್ನು ನಾಯಿಯ ತರ ಕಟ್ಟಿ ಹಾಕಿ. ಟ್ರೈನರ್ ಕೈಯಲ್ಲಿ ಚಾಟಿಯನ್ನು ಹಿಡಿದು ಸಿಂಹಿಣಿಯನ್ನು ಅಶ್ರಫ್ ಅಲಿಯ ಬಳಿ ಕರೆತರುತ್ತಾನೆ. ಸಿಂಹರಾಜ ರೂಪಾ, ಸಿಂಹರಾಜ ರೂಪಾ, ನೀ ನನಗೋಸ್ಕರ ಪಾಕಿಸ್ತಾನವರೆಗೂ ಬಂದಿಯಾ? ಅರೆ ಹುಚ್ಚಿ, ನಿನ್ನ ಪ್ರಾಣವನ್ನು ಕಾಪಾಡೋಕೆ ನಾನು ಪಾಕಿಸ್ತಾನವರೆಗೂ ಅಲ್ಲ ಯಮಲೋಕದವರೆಗೂ ಬರ್ತೀನಿ. So sweet, I love you ಸಿಂಹರಾಜ. I love you too darling. ಇವಾಗ ನಿಮ್ದಕ್ಕೆ ನಾಟಕಗೆ ಮುಗ್ದಿದ್ರೆ ನಾವು ಒಂದು ವಿಷಯಕ್ಕೆ ಚರ್ಚೆಗೆ ಮಾಡಬೇಕು. ಟ್ರೈನರ್, ನಾಳೆಗೆ ಇಂದ ಈ ನಾಯಿದಕ್ಕೂ ಟ್ರೈನಿಂಗ್ ಶುರು ಮಾಡಿ. ಏ ನಾಯಿ, ನಿಮ್ಮ ಉಸಿರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ನನ್ನ 2.5 kg ಇರೋ ಈ ಕೈಯಿಂದ ಮುಷ್ಟಿ ಮಾಡಿ ಹೊಡೆದ್ರೆ ಅವನಿದೊಳಲ್ಲ ಹೋಗ್ಬಿಡ್ತಾನೆ. ಬಾಯಿಗೆ ಮುಚ್ಚು ನಾಯಿ, ಇಲ್ಲ ಅಂದ್ರೆ ನಿಂದು ಈ ರಾಣಿಗೆ ಇಲ್ಲೇ ಸಾಯಿಸಿ ಬಿಡ್ತೀನಿ. ಬೇಡ ಬೇಡ ಅಶ್ರಫ್ ಅಲಿ, ಬೇಕು ಅಂದ್ರೆ ನನ್ನ ಪ್ರಾಣ ತಗೋ ನೀನು, ಆದ್ರೆ ನನ್ನ ಸಿಂಹಿಣಿ ಮೇಲೆ ನೀನು ಕೈ ಇಡಬೇಡ. ಈಗ ನಿಮ್ದಕ್ಕೆ ದಾರಿಗೆ ಬಂದಿದ್ದೀಯಾ? ಆ ಅಶ್ರಫ್ ಅಲಿ, ನನ್ನ ರಾಣಿಯನ್ನು ಕಾಪಾಡಿಕೊಳ್ಳೋಕೆ ನೀನು ಏನೇ ಹೇಳಿದ್ರು ನಾನು ಕಣ್ಮುಚ್ಕೊಂಡು ಮಾಡ್ತೀನಿ. ಆಗಲಿ, ಹಾಗಾದ್ರೆ ಹೇಳು, ಪಾಕಿಸ್ತಾನ್ ಜಿಂದಾಬಾದ್. ಪಾಕಿಸ್ತಾನ್ ಜಿಂದಾಬಾದ್. ನಂದಕ್ಕೆ ಕೇಳಿಸ್ತಿಲ್ಲ, ಜೋರಾಗಿ ಹೇಳು. ಪಾಕಿಸ್ತಾನ್ ಜಿಂದಾಬಾದ್. ಇನ್ನೊಂದ್ಸಲಾಗೆ ಹೇಳು, ಪಾಕಿಸ್ತಾನ್ ಜಿಂದಾಬಾದ್. ಈಗ ಹೇಳು, ಹಿಂದೂಸ್ತಾನ್ ಮುರ್ದಾಬಾದ್. ಅಶ್ರಫ್ ಅಲಿ, ನನ್ನ ಹಿಂದೂಸ್ತಾನ ಜಿಂದಾಬಾದ್ ಆಗಿತ್ತು, ಜಿಂದಾಬಾದ್ ಆಗಿದೆ, ಜಿಂದಾಬಾದ್ ಆಗಿರುತ್ತೆ. ಈಗ ನನ್ನ ತಾಳ್ಮೆ ಮುಗಿದಿದೆ ಅಶ್ರಫ್ ಅಲಿ. ಈಗ ನನ್ನ ಕೈಯಿಂದ ನಿನ್ನ ಯಾರು ಕಾಪಾಡಕ್ಕಾಗಲ್ಲ. ಆಗ ಸಿಂಹವು ಅಶ್ರಫ್ ಅಲಿಯ ಹ್ಯಾಂಡ್ ಪಂಪ್ ಅನ್ನು ಬೀಳಿಸಿ ಅಶ್ರಫ್ ಅಲಿಯ ಭುಜದ ಮೇಲಿಟ್ಟು ಅವನಿಗೆ ಧಮಕಿ ಹಾಕುತ್ತದೆ. ಅರೆ, ಹಿಂದೂಸ್ತಾನವನ್ನ ಸೋಲ್ಸ್ಬೇಕು ಅಂತ ಹೊಂಚಾಕಿರೋರೆಲ್ಲ ಕೇಳಿಸ್ಕೊಳ್ಳಿ, ಹಿಂದೂಸ್ತಾನದ ಸಿಂಹವನ್ನು ಹಿಡಿಯೋದು ತುಂಬಾ ದೂರದ ಮಾತು. ನೀವೊಂದ್ ವೇಳೆ ನಮ್ಮ ನಾಯಿಯನ್ನು ಹಿಡಿದ್ರು ಹ್ಯಾಂಡ್ ಪಂಪ್ನ ಹಿಡ್ಕೊಳ್ಳೋಕೆ ನಿಮ್ ಪ್ರಾಣನೇ ಇರೋದಿಲ್ಲ. ಸಿಂಹಿಣಿ, ಮೊದಲು ನೀನ್ ಇಲ್ಲಿಂದ ಹೊರಡು. ಅರೆ ನಾಯಿಗಳ, ಗೊತ್ತಿಲ್ದೇನು ನೀವು ನಮ್ಮ ಹಿಂದೆ ಬಿದ್ರೆ ಅದಕ್ಕಿಂತ ಕೆಟ್ಟದ್ದು ಏನೂ ಇರಲ್ಲ. ನೀವು ಕೇವಲ ನಮ್ಮ ಕಡೆಯವ್ರನ್ನ ಬಂದಿ ಮಾಡಿರ್ತೀರಾ, ಆದರೆ ನಾನು ನಿಮ್ಮ ಇಡೀ ಸಂತಾನವನ್ನೇ ನಾಶ ಮಾಡಿ ಬಿಡ್ತೀನಿ. ಬರ್ತೀನಿ, ಜೈ ಶ್ರೀರಾಮ್. ಮತ್ತೆ ಸಿಂಹವು ತನ್ನ ಸಿಂಹಿಣಿಯನ್ನು ತುಂಬಾ ಗರ್ವದಿಂದ ಹಿಂದೂಸ್ತಾನಕ್ಕೆ ಕರೆತರಲು ಹೊರಡುತ್ತದೆ. ಎಲ್ಲಾ ಪಾಕಿಸ್ತಾನಿಗಳು ನೋಡುತ್ತಾ ನಿಲ್ಲುತ್ತಾರೆ. ಮತ್ತೆ ಯಾವಾಗ ಸಿಂಹ ತನ್ನ ಸಿಂಹಿಣಿಯನ್ನು ಕಾಡಿಗೆ ಕರೆತರುತ್ತದೋ ಎಲ್ಲಾ ಪ್ರಾಣಿಗಳು ಖುಷಿಯಿಂದ ಕುಣಿದಾಡುತ್ತವೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.